ग्राम पंचायती सदस्य अध्यक्ष अंद्रे ग्राम पंचायती सदस्य अध्यक्ष सांविधानिकवा चुनायितर कूड़ा केवल रब्बर स्टैंप निटे अदर विरुद्ध प्रतिभा होराटली फ्रीडम पार्टी राज्य नाना कड़े ग्राम पंचायती सदस्य अध्यक्ष उपाध्यक्ष बंद बेड़े अंद्रे सरकार अनुदान बरली नमगे यावदरल्ली हस्तक्षेप केवल नावु अदन्न नम्म अनुदानव नावे बळसबेकु अथवा नम्म मुखांतर अनुदान बळके आगबेकु अन्नुवंत निटल्लि ओंदु प्रतिभटनेगे होराटक्के बंदिरतक्कंतद्दु नम्म फ्रीडम पार्कल्लि ओंदु राज्यद नाना कडेगळिंद साकष्टु जन अंद्रे सहस्रारु जन बंदिरतक्कंतद्दु रैट टु केरळ सरकार मलता है ग्राम पंचायती सदस्य अथवा अध्यक्ष आगे तम हक चलाइसलो सरकार अवकाश को अंद्रे प्रतियोंदनु तानु माडिदे कानून एंबंते सरकार धोरणे नडेयता इदे अन्नुवंत मातिन निलिनल्लि इवत्तु प्रतिभटना माडलिक्के फ्रीडम पार्क अल्लि साकष्टु एल्ला राज्यद नाना कडेगळिंद इवत्तु ग्राम पंचायती सदस्यरु हागू अध्यक्षरुगळु इल्लि सेरिरतक्कंतद्दु रैट न्यूस कन्नड असलम शेख इल्लि प्रतिभटना माडलिक्के बंदिद्दीरा सर निम्मो एल्लिंद बंदिद्दीरा मत्ते निम्म बेडिकेगळन्नु नोट माडि नन्न हेसरु बसवराजु अंत अंचल ग्राम पंचायती नानु मेंबर नानु सो ना चेन्नगिरियल्लि ओंदु चुनाव ग्राम पंचायती जन ना बंदी फ्रीडम पार्क राजाध्यक्ष सतीश काडाळे सो नम पंचायती सदस्य बेडिके आ बेडिके बगहरसक सो अद्व गमनको धरणी सत्याग्रह फ्रीडम पार्टी कैसे राज्यद्यंत हांगी इडी नम कर्नाटक राज्यद ग्राम पंचायती सदस्य बंद सदस्य अध्यक्ष उपाध्यक्ष बंद अद्वे जो नम ग्राम पंचायती अभिमानी जन बंद सहकार सो नम बेड़े अरे नम ग्राम पंचायती भाला बेड़े याकंद्रे नमेंगे
ಇಪ್ಪತ್ತೈದು ಗಂಟೆ ಕೆಲಸ ಮಾಡೋರು ಯಾರು ರಾಜಕಾರಣಿಗಳು ಇದ್ದಾರೆ ಅಂದ್ರೆ ಅದು ಗ್ರಾಮ ಪಂಚಾಯತ್ ಸದಸ್ಯರು ಮಾತ್ರ. ಯಾಕಂದ್ರೆ ಅದೇ ಹಳ್ಳಿಯಲ್ಲಿ ಇರ್ತಾರೆ, ಅದೇ ಹಳ್ಳಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಾರೆ. ಒಂದು ಕರೆಂಟ್ ಹೋದ್ರು ಆ ಗ್ರಾಮ ಪಂಚಾಯತ್ ಸದಸ್ಯರೇ ನಿವಾರಣೆ ಮಾಡಬೇಕು. ಒಂದು ಏನಾರ ಸ್ಟ್ರೀಟ್ ಲೈಟ್ ಬಲ್ಬ್ ಹೋದ್ರು ಗ್ರಾಮ ಪಂಚಾಯತ್ ಮೆಂಬರ್ಗಳಿಂದ ಬರುತ್ತೆ. ಒಂದು ನೀರಿನ ಸಮಸ್ಯೆ ಆದ್ರೂ ಬರುತ್ತೆ, ಟಿ ಸಿ ಸಮಸ್ಯೆ ಆದ್ರೂ ಬರುತ್ತೆ. ಇವೆಲ್ಲರೂ ಗ್ರಾಮ ಪಂಚಾಯತ್ ಸದಸ್ಯರುಗಳೇ ಬರಬೇಕು. ಸರ್ಕಾರದಿಂದ ಏನಾರ ಸವಲತ್ತು ಬರಬೇಕು ಅಂದ್ರೆ ಅದು ಗ್ರಾಮ ಪಂಚಾಯತ್ ಮೆಂಬರ್ಗಳನ್ನೇ ಮನೆ ಮನೆಗೆ ತಲುಪಬೇಕು. ಇಂತಹ ಕಾರ್ಯಗಳು ಮಾಡುವಂತ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಇವತ್ತಿನ ದಿನ ಬಹಳ ತೊಂದರೆಗಳಾಗ್ತಾವೆ. ಏನಂದ್ರೆ ನಮಗೆ ಗೌರವಧನ ಸರಿಯಾಗಿ ಸಿಗ್ತಾ ಇಲ್ಲ, ಬಹಳ ಕಡಿಮೆ ಕೊಟ್ಟಿದ್ದಾರೆ, ಮತ್ತೆ ಆರೋಗ್ಯ ವಿಮೆ ಇಲ್ಲ ನಮಗೆ. ಆಮೇಲೆ ನಮ್ಮ ಏನು ನಮ್ಮ ಸಂವಿಧಾನ ಏನ್ ಕೊಟ್ಟಿದ್ದೆ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಪಂಚಾಯತ್ ಆಗ್ತಲ್ಲಿ ಏನ್ ಕೊಟ್ಟಿದಾರೋ ಅದ್ರೆಲ್ಲ ಹತ್ತಿರದಲ್ಲೆಲ್ಲ ಕಸ್ಕೊತಿದ್ದಾರೆ ಈಗ ರಾಜ್ಯ ಸರ್ಕಾರದವರು. ಯಾಕೆಂದ್ರೆ ಈಗ ನಮಗೆ ನೋಡ್ರಿ, ನಮಗೆ ಯಾವ್ದಾರ ಒಂದು ನಾವು ರೆಸಲ್ಯೂಷನ್ ಮಾಡ್ಬೇಕು ಅಂದ್ರೆ ಇವು ಹಸ್ತಕ್ಷೇಪ ಮಾಡ್ತಾರೆ, ಇಲ್ಲ ಅಂದ್ರೆ ಸಿ ಎಸ್ ಹಸ್ತಕ್ಷೇಪ ಮಾಡ್ತಾರೆ, ಯಾವುದೋ ಒಂದು ಕಾರ್ಯ ಮಾಡಕ್ ಬಿಡಲ್ಲ. ಆಮೇಲೆ ನಮ್ದೇ ದುಡ್ಡು ಇರುತ್ತೆ, ನಮ್ಮ ಪಂಚಾಯತಿ ಅನುದಾನ ಏನ್ ನಮಗೆ ನೇರ ಹಣ ಬರುತ್ತೆ ಮೂಲಸೌಕರ್ಯ ಕಲ್ಪಿಸೋಕೆ, ಆ ಹಣನ ಏನಾದ್ರು ಸೆಂಟ್ರಲ್ ಸ್ಕೀಮ್ಗಳನ್ನ ತಂದು ಕೆಲಸ ಮಾತ್ರ ಅವ್ರು ಮಾಡ್ಕೊಂತಾರೆ, ಹಣ ಮಾತ್ರ ನಾವು ಕೊಡಬೇಕು. ಈ ತರ ಎಲ್ಲ ಬಹಳ ಸ್ಕೀಮ್ಗಳು ಮಾಡ್ಲಂತ ಪಂಚಾಯತಿ ಮೆಂಬರ್ಗಳಿಗೆ ಯಾವುದೇ ಅನುದಾನನೇ ಕೊಡ್ತಾ ಇಲ್ಲ. ಇದರಲ್ಲಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಸಿಗಾಕ್ಸೋ ಪ್ರಯತ್ನ ಆಗ್ತಿದೆ. ಎಚ್ಚರ ನಿಮಗೆ, ಮೊನ್ನೆ ಕುಂದಗೋಳಲ್ಲಾಗಿತ್ತಿದ್ದು, ನೀ ಅವ್ರು ಹೇಳಿದ ಹತ್ರ ತಗೋಬೇಕು, ಏಜೆನ್ಸಿ ಫಿಕ್ಸ್ ಮಾಡ್ತಾರೆ, ಅವನು ಒಂದಕ್ಕೆ ಡಬಲ್ ರೇಟಿಗೆ ನಮಗ್ ಸಪ್ಲೈ ಮಾಡ್ತಾನೆ, ಯಾರೋ ಹೋಗಿ ತನಿಖೆ ಮಾಡಿಸ್ದಾಗ ಹೇಳ್ತಾರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಸ್ವಾಮಿ, ಗ್ರಾಮ ಪಂಚಾಯತಿ ತಗೊಂಡಿರೋದು ಹೇಳಿದ್ದಾರೆ ತಗೋಬೇಕು ಅಂತ. ಸಿಇಒ ಕಳ್ಳ ಕಳ್ತನ ಮಾಡಿದ್ರಿಂದ ಉತ್ತರ ಯಾರು ಹೇಳ್ತಿದೀವಿ, ಇದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು. ಮೊನ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದ್ರದಾಗಿದೆ 250 ರೂಪಾಯಿ ಟಬ್ ಬಕೆಟ್ ಅನ್ನ 950 ರೂಪಾಯಿ ಪರ್ಚೇಸ್ ಮಾಡ್ಸೋಣ. ಸಿಇಒ ಇವರು ಸತ್ಯಾರಿಸಿದವರು ಮೊಮ್ಮಕ್ಕಳು ನಾವೆಲ್ಲ ಕಳ್ಳರು. ನೀವು ಎಚ್ಚಂತ ಕನ್ನಡ ಹೋದ್ರೆ ಕೇಳಿದ್ರೆ ಮೇಲಿನ ಅಧಿಕಾರಿಗಳು ಎಲ್ಲದರಲ್ಲೂ ಹಸ್ತಕ್ಷೇಪ ಮಾಡ್ತಾರೆ. ಇನ್ನೊಂದು ಕಾನೂನನ್ನ ತರಲಿಕ್ಕೆ ಹೊರಟಿತ್ತು ನಮ್ಮ ಒಕ್ಕೂಟ, ನಾವು ಒಂದಾಗಿದ್ದ ಕಾರಣಕ್ಕೆ ಏನ್ ನಿಲ್ತು ಅಂತ. ಒಬ್ಬ ಶಾಸಕರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂದ್ರೆ ರಾಜ್ಯಪಾಲರು ಒಪ್ಕೋಬೇಕು. ಒಬ್ಬ ಸಂಸದರು ತಪ್ಪು ಮಾಡಿದ್ರೆ, ಲೋಕಸಭಾ ಸದಸ್ಯರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಮಾಡಬೇಕು ಅಂದ್ರೆ ರಾಷ್ಟ್ರಪತಿಗಳು ಒಪ್ಪಿಗೆ ಮಾಡಬೇಕು. ಹಾಗೇನೆ ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ಏನಾದ್ರೂ ಯಾರು ಕ್ರಮ ಕೈಗೊಳ್ಬೇಕು ಅಂದ್ರೆ ಅದಕ್ಕೆ ಒಪ್ಪಿಗೆನ ರಾಜ್ಯ ಸರ್ಕಾರದಿಂದ ತಗೋಬೇಕು. ಆ ಕಾನೂನನ್ನ ತಿದ್ದಿ ನಿಯಮಾವಳಿಗಳನ್ನ ಬದಲಾವಣೆ ಮಾಡಿ ನಮ್ಗೆ ಇವ ಕೂಡ ಕೊರಟಿದ್ದು ಏನಾಗ್ತಿತ್ತು ಸ್ವಾಮಿ ಅವಾಗ? ಈಗಲೇ ಇವ ಏನೂ ಅಧಿಕಾರ ಇಲ್ಲ, ನಿಮ್ಮನ್ನ ಎದುರಿಸ್ತಿದ್ದಾನೆ, ನಾಳೆ ದಿನ ಬೆಳಿಗ್ಗೆ ಅಂದ್ರೆ ಒಂದು ಕೇಸ್ ನಿಮ್ ಮೇಲೆ. ನಮ್ಮ ಒಕ್ಕೂಟ ವಿರೋಧ ಮಾಡಿದ್ರಿಂದ ಅದನ್ನ ತಡೆ ಹಿಡಿದಿದ್ದಾರೆ. ಎಲ್ಲಕ್ಕಿಂತ ಬಹಳ ದೊಡ್ಡದು ಒಂದು ರೆಸಲ್ಯೂಷನ್ ಮಾಡಿದ್ರು, ಏನ್ ತಗೊಂಡಿದ್ರು? ಚೆಕ್ ಪವರ್ ತಗೊಂಡಿದ್ರು. ನಿಮ್ದು ಗೊತ್ತಲ್ವ, ನಾವು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಮಹಾಒಕ್ಕೂಟ ಇದ್ದಿದ್ದ ಕಾರಣಕ್ಕೆ ಅವತ್ತು ಪ್ರಜಾವಾಣಿ ಅಂತ ಪತ್ರಿಕೆ ಅದ್ರ ಮುಖಪುಟದಲ್ಲಿ ನಮ್ಮ ಕಷ್ಟವನ್ನ ಪಬ್ಲಿಷ್ ಮಾಡಿದ ಕಾರಣಕ್ಕೆ ಇವತ್ತು ಚೆಕ್ ಪವರ್ ಹುಡುಕಾತು. ಅವ್ರು ಬರೀತಾರೆ ಆ ನಿರ್ಣಯದಲ್ಲಿ ಬರೀತಾರೆ, ಗೆಳೆಯರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡು ಲೋಕಾಯುಕ್ತ ಟ್ರ್ಯಾಪ್ ಆಗ್ಬಿಟ್ಟವ್ರೆ, ಹಂಗಾಗಿ ಚೆಕ್ ಪವರ್ ವಾಪಸ್ ತಗತ್ತಿದ್ದೀವಿ ಅಂತ. ನಾನು ಅವ್ರಿಗೆ ಉತ್ತರ ಬರ್ದೆ, ರಾಜ್ಯ ಸರ್ಕಾರಕ್ಕೆ ಆಯ್ತು ಸ್ವಾಮಿ ನಾವು ಭ್ರಷ್ಟು, ನೀವು ಹೇಳ್ಬಿಟ್ಟಿದ್ರಿ ಉಪಗತಿ ನಿರ್ಣಯ ಮಾಡಿಬಿಟ್ಟಿದ್ರಿ. ನಾನು ಪ್ರಶ್ನೆ ಕೇಳ್ತೀನಿ, ನಿಮ್ ಪಿಡಿಓ ಇಂದ ಹಿಡಿದು ನಿಮ್ಮ ಮುಖ್ಯ ಕಾರ್ಯದರ್ಶಿವರೆಗೆ ಯಾವ ಅಧಿಕಾರಿ ಮುಂದ ಟ್ರ್ಯಾಪ್ ಆಗಿಲ್ಲ, ಲಂಚ ತಗೊಂಡಿಲ್ಲ ಅವನಿಗೆ ಕೊಡಿ ಅಂತ ಯಾರು ಇದಾರ? ಯಾರು ಇಲ್ಲ. ಸುಮ್ಮನೆ ನಮ್ಮ ಮೇಲೆ ಆರೋಪಗಳನ್ನು ಮಾಡ್ತಾ ನಮ್ಮ ಕಳ್ಳರು ಸುಳ್ಳರು ಇನ್ನೊಂದು ಹೇಳುವಂತ ಪ್ರಯತ್ನ ನಿರಂತರವಾಗಿ ನಮ್ಮ ಮೇಲೆ ನಡೀತಾ ಇದೆ. ಕೆಳಗೆ ಇದ್ರ ವಿರುದ್ಧ ನಾವಿವತ್ತು ಹೋರಾಟ ಮಾಡಬೇಕಾಗಿದೆ. ಇನ್ನು 10 ಲಕ್ಷ ಏನ್ ಶಾಸನಬದ್ಧ ಅನುದಾನ ಬರ್ತದೆ, ಆ ಅನುದಾನದಲ್ಲಿ 20% ಕಾನೂನು ಪ್ರಕಾರ ಹಿಂಟೈಟ್ ಕೊಡಬೇಕು, ಕೊಡ್ತಾ ಇಲ್ಲ. ಅದನ್ನ ನಾವು ಬೇಡಿಕೆಯಲ್ಲಿ ನಾವು ಕೊಡಬೇಕು. ನಾವು ಆಗ್ತದೆ ಇಷ್ಟೆಲ್ಲ ಸೇರಿ ಮೊದಲನೇ ಬಾರಿಗೆ ಒಂದಾಗ ಹೊರಟಿದೀವಿ. ಬನ್ನಿ 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 ತೆರೆಯಿಟ್ಟು ಬನ್ನಿ. ಆಯ್ತಾಯ್ತು ಆಯ್ತಾಯ್ತು, ಕೂತ್ಕೊತಾರೆ ಕೂತ್ಕೊತಾರೆ ಹೇಳಿದ್ದಾರೆ ಗೆಳೆಯರ. ಇಲ್ಲಿ ಕೇಳಿ, ಇನ್ನೊಂದು ಬೇಡಿಕೆಯನ್ನು ನಾವು ಮುಂದೆ ಇಟ್ಟಿದೀವಿ. ರಾಜ್ಯದ 1 ಲಕ್ಷ ಜನರು ಒಟ್ಟಿಗೆ ಇದೀವಿ ನಾವು. ಧೈರ್ಯವಾಗಿ ಮಾತಾಡಿ, ನಾನು ಇದೀನಿ ಜೊತೆಲಿ ನಿಮ್ ಜೊತೆ. ನೀವು ಧೈರ್ಯವಾಗಿ ನಿಮ್ಮ ಹತ್ತಿದರ ಬಗ್ಗೆ ಮಾತಾಡಿ, ನಾನು ನಿಮ್ ಜೊತೆ ಇದ್ದೀನಿ. ಕಾನೂನುಬದ್ಧವಾಗಿ ರಾಜ್ಯದ ಯಾವುದೇ ಅಧಿಕಾರಿ ಇರಲಿ ಅವ್ರ ಜೊತೆ ಸಂಘರ್ಷ ಮಾಡುವ ಸಾಮರ್ಥ್ಯ ನನಗಿದೆ. ಮೊನ್ನೆ 2.5 ಗಂಟೆಗಳ ಕಾಲ ನಿಮ್ಮ ಪ್ರತೀಕ್ ಅವ್ರ ಜೊತೆ ಪ್ರಧಾನ ಕಾರ್ಯದರ್ಶಿಗಳು ಚರ್ಚೆ ಮಾಡಿದ್ದೀನಿ. ನಾನು ಕೇಳಿದ ಪ್ರಶ್ನೆಗಳಿಗೆ, ಅನೇಕ ಪ್ರಶ್ನೆಗಳಿಗೆ ಅವರು ಉತ್ತರಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ನಿಮ್ಮೆಲ್ಲರ ಸಹಕಾರದಿಂದ ಆ ಶಕ್ತಿ ನನಗಿದೆ. ಆ ಶಿಷ್ಟಾಚಾರಕ್ಕೆ ಒಳಪಟ್ರೆ ನೀವು ಟೋಲಲ್ಲಿ ಬಿಡಿ, ಗೌರವ ಕೊಡಿ, ಹಾರ ಹಾಕಿ ಕರೀರಿ, ಇವೇನು ಇರೋದಿಲ್ಲ, ಸಹಜವಾಗಿ ಬಂದ್ಬಿಡ್ತದೆ ಗೌರವ.
ಅದು ಕಾನೂನಿನಲ್ಲಿ ತಗಬೇಕು ಅಂತ ಕೇಳಿದೀವಿ. ಮೂರನೇದು ಬಹಳ ಮುಖ್ಯವಾದ ಗೌರವಧನ. ನಾವು ಕೇಳಿದೀವಿ ಗೌರವಧನ ಹೆಚ್ಚಳ ಆಗಬೇಕು. ಯಾರೋ ಒಬ್ರು ಕೇಳಿದ್ರು ನನ್ಗೆ ಯಾಕ್ರಿ ನಿಮಗೆ ಗೌರವಧನ ಯಾಕ್ರಿ ನಿಮಗೆ ಗೌರವಧನ ಕೊಡಬೇಕು ಅಂತ. ಸ್ವಾಮಿ ನಾವು ಜನಪ್ರತಿನಿಧಿಗಳಿದ್ದೇವೆ, ಅದರಲ್ಲೂ ಇವತ್ತಿನ ಗ್ರಾಮ ಪಂಚಾಯತಿ ಸದಸ್ಯರು 24x7 24 hours ನಾವು ಜನಪ್ರತಿನಿಧಿಗಳೇ. ನಮ್ಮ ಮನೆ ಕೆಲಸ ನೋಡ್ತಿದ್ರು ನಾವು ಊರಿನ ಕೆಲಸ. ಅದಕ್ಕೂ ದುಡ್ಡು ಕೊಡುತ್ತೆ ಸರ್ಕಾರ ಓಡಾಡಕ್ಕೆ. ಕಿಲೋಮೀಟರ್ಗೆ 8 rupees ಕೊಡ್ತಾರೆ ಅವ್ರಿಗೆ. ಈಗ ಅದನ್ನ ಜಾಸ್ತಿ ಮಾಡಿಬಿಟ್ಟವ್ರೆ. ನಿಮ್ಮೂರಿಗೆ ಅವ್ರೇನು ಸ್ವಂತಿದ್ರಲ್ಲ, ಸರ್ಕಾರ ದುಡ್ಡಲ್ಲಿ ಬರೋದು ಕಾರಲ್ಲವರು. 0% ಬಡ್ಡಿ ಕಾರ್ ಕೊಡಿಸ್ತಾರೆ ಅವ್ರಿಗೆ. ಯಾಕೆ ಕೊಡಿಸ್ತಾರೆ? ನಾನು ಕೊಡೋದು ವಿರೋಧಿಸ್ತಿಲ್ಲ. ಯಾಕೆ ಕೊಡ್ತಾರೆ ಅಂದ್ರೆ, ಒಬ್ಬ ಶಾಸಕನಾದವನು ಜನಪ್ರತಿ 24x7 ಮನೆ ಕೆಲಸ ಬಿಟ್ಟು ಕೆಲಸ ಮಾಡ್ತಾನೆ, ಅವನು ಸಂಸಾರ ಸಾಕ್ಬೇಕು, ಅವನು ಭ್ರಷ್ಟಾಚಾರ ಆಗ್ಬಾರ್ದು, ಈ ಖರ್ಚು ನಿನ್ನೆಲ್ಲ ಹುಡುಕಣಕ್ ಹೋಗ್ಬಾರ್ದು, ಅದಕ್ಕೆ ಅವನಿಗೆ ಕಾಂಪನ್ಸೇಷನ್ ಅಂತ ಅದು ಕಾಂಪನ್ಸೇಟ್ ಮಾಡೋದು. ಪ್ರಪಂಚದ ಎಲ್ಲ ದೇಶಗಳಲ್ಲಿ ಯಾವುದೇ ಜನಪ್ರತಿನಿಧಿಗೆ ಅವನು ಮಾಡುವ ಕೆಲಸದ ಪಟ್ಟಿನಾಗಿ ಗೌರವಧನವನ್ನ ಸಂಬಳವನ್ನು ಕೊಡ್ತಾರೆ. ನಮಗೇನ್ ಕೊಡ್ತಿದ್ದೀರಿ ನೀವು? ನೀವು ರೂಪಿಸಿದ ಎಲ್ಲ ಯೋಜನೆಗಳು ಜೆ ಅನುಷ್ಠಾನ ಮುಂದೆ ನಿಂತ್ಕೊಂಡು ನಾವು ಮಾಡಬೇಕು. ನೀವು ಅದನ್ನ ಹೆಂಗ್ ಅಧ್ವಾನ ಮಾಡಿ ಅನುಷ್ಠಾನ ಮಾಡಿದಿರಿ? ಕಿತ್ತೋಗ್ ಪೈಪ್ ನಾವು ರಿಪೇರಿ ಮಾಡೋದು. ನೀವು ಯಾವುದೇ ಯೋಜನೆ ಮಾಡಿ ಅದ್ರ ಅನುಷ್ಠಾನ ಆದ್ರೆ ಜನಕ್ಕೇನಾರ ತಲುಪಿಸಿದ್ರೆ ಅದಕ್ಕೆ ನಾವು ಕಾರಣ. ಹಂಗಾಗಿ ನಮಗೆ ಅಧ್ಯಕ್ಷರಿಗೆ ಎಷ್ಟು ಕೊಡ್ಬೇಕು? 20,000 rupees ಗೌರವಧನ ಕೊಡಬೇಕು. ಉಪಾಧ್ಯಕ್ಷರಿಗೆ 15,000 rupees ಕೊಡಬೇಕು. ಸದಸ್ಯರಿಗೆ 10,000 rupees ಮಾಸಿಕವಾಗಿ ಗೌರವಧನ ಕೊಡಬೇಕು ಅನ್ನೋ ಬೇಡಿಕೆಯನ್ನು ನಾವು ಮುಂದೆ ಇಟ್ಟಿದ್ದೇವೆ. ನಮಗೆ ಜೊತೆಗೆ ಆರೋಗ್ಯ ವಿಮೆ ಕೊಡಬೇಕು. ನಾವು 24x7 ಕೆಲಸ ಮಾಡೋ ಸಂದರ್ಭದಲ್ಲಿ ತುಂಬಾ ಜನಕ್ಕೆ ಆರೋಗ್ಯ ತೊಂದರೆ ಆಗ್ತದೆ. ಹೇಗೆ ನೀವು ಶಾಸಕರಿಗೆ ಎಲ್ಲ ಆರೋಗ್ಯಕ್ಕೆ ಬೇಕಾದ ಸೌಕರ್ಯಗಳನ್ನ ಕೊಡ್ತೀರಿ, ಹಾಗೆ ನಮ್ಮನ್ನು ಆರೋಗ್ಯ ವಿಮೆಗೆ ಒಳಪಡಿಸಬೇಕೆ ಬರುತ್ತೆ. ಆ ಪತ್ರಿಕೆಯಲ್ಲಿ ರಾಜ್ಯ ಸರ್ಕಾರ ಹೊರಡಿಸುವ ಎಲ್ಲ ಆದೇಶಗಳು, ಬೇರೆ ಬೇರೆ ಪಂಚಾಯತಿಲಿ ಮಾಡಿರೋ ಒಳ್ಳೆ ಕೆಲಸಗಳು, ರಾಜ್ಯ ಸರ್ಕಾರದ ಯೋಜನೆಗಳ ಪರಿಚಯ ಇರುತ್ತೆ. ಅದನ್ನ ನಿಮ್ಮ ಪಂಚಾಯತಿಗಳಲ್ಲಿ ನೌಕರರು ನಿಮಗೆ ತೋರಿಸೋದಿಲ್ಲ, ಮುಚ್ಚಿಟ್ಬಿಡ್ತಾರೆ. ಯಾಕೆಂದ್ರೆ ನೀವು ತಿಳ್ಕೊಂಡ್ರೆ ಪ್ರಶ್ನೆ ಮಾಡ್ತೀರಿ. ನಿಮ್ಗೆ ಯೋಜನೆಗಳು ಗೊತ್ತಾದ್ರೆ, ಸುತ್ತೋರೆ ಗೊತ್ತಾದ್ರೆ ನೀವು ಪ್ರಶ್ನೆ ಮಾಡ್ತೀರಿ ಅಂತ ಮುಚ್ಚಿಟ್ಬಿಟ್ಟು ನಾನು ಹೇಳ್ದಂಗೆ ಕೇಳು ಅಂತಾರೆ. ಅದಕ್ಕೆ ನಾವು ಸರ್ಕಾರ ಚರ್ಚೆ ಆಗಲ್ಲ. ನಿಮ್ ಆಕ್ಷನ್ ಪ್ಲಾನ್ ಆಗಲ್ಲ. ಇದು ಮೀಟಿಂಗ್ ಅಲ್ಲಿ ಆಕ್ಷನ್ ಪ್ಲಾನ್ ಆಗಲ್ಲ. ಯಾಕಾಗಲ್ಲ ಅಂದ್ರೆ, ಅದರಲ್ಲಿ 40% ನೌಕರರ ಸಂಬಳ ತಗ್ಬಿಡ್ತಾರೆ, 60% ಎಲೆಕ್ಟ್ರಿಸಿಟಿ ಬಿಲ್ ಗಿಕ್ತಿದೆ. ನನ್ನ ಪ್ರಶ್ನೆ ಇದೆ, ನೌಕರರ ಸಂಬಳದ ವಿಷಯಕ್ಕೆ ಬಂದಾಗ ರಾಜ್ಯ ಸರ್ಕಾರ 31st October 2017 ಒಳಗಡೆ ಯಾರ್ಯಾರು ನಿಮ್ಮಲ್ಲಿ ಕೆಲಸ ಮಾಡ್ತಿದ್ರು ನೌಕರರು, ಬಿಲ್ ಕಲೆಕ್ಟರ್ ಇರ್ಬೋದು, ವಾಟರ್ ಮ್ಯಾನ್ ಇರ್ಬೋದು, ಅಥವಾ ಸ್ವಚ್ಛತಾಗಾರ ಇರ್ಬೋದು, ಇವರೆಲ್ಲರನ್ನು ಸರ್ಕಾರವೇ ನೇರವಾಗಿ ಸಂಬಳ ಕೊಡ್ತೀವಿ ಅಂತ ಘೋಷಣೆ ಮಾಡಿ 2018 ಕೊಡ್ತಿದೀವಿ ಅಂತ ಹೇಳುತ್ತೆ. 4-5 ತಿಂಗಳು ಸಂಬಳ ಶಾರ್ಟೇಜ್ ಇದೆ. ಕೇಳಿದ್ರೆ ಇನ್ನು ಅಡ್ಜಸ್ಟ್ ಮಾಡ್ತಿದೀವಿ ಅಂತ 2018 22 rupees ಹೇಳ್ತಿದ್ದಾರೆ. 15 ಹಣಕಾಸು ಕೊಡಿ ನಿಮ್ಮನ್ನ ಅಂತ ಹೇಳ್ತಾರೆ. ಕಾನೂನು ಪ್ರಕಾರ 15 ಹಣಕಾಸು ಸಂಬಳ ಕೊಡಕ್ ಬರೋದಿಲ್ಲ. ಕೇಳಿದ್ರೆ ನಮ್ಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳಿ ಪಿಡಿಒಗಳ ಮೂಲಕ ನಿಮ್ಮೇಲೆ ಒತ್ತಾಯ ಹಾಕಿ ಪಾಪ ಬಡಪಾಯಿ ಪಿಡಿಒಗಳು ಸರ್ಕಾರ ಮತ್ತು ನಮ್ಮ ನಡುವೆ ಸಿಕ್ಕಿ ಅಯ್ಯೋ ಅಂತಿದೆ. ಬಹಳ ದೊಡ್ಡ ಒತ್ತಡದಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. ನಾವು ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಅದು ನಿಮ್ಮ ಕೇಂದ್ರ ಸರ್ಕಾರದ 15 ಹಣಕಾಸು ಆಯೋಗದ ಗೈಡ್ ಲೈನ್ಸ್ ವಿರುದ್ಧವಾಗಿದೆ. ಇನ್ಮೇಲೆ ನೀವು ಏನ್ ನಾವು ಸಂಬಳ ಕೊಡ್ತೀವಿ ಅಂತ ನೀವು ಘೋಷಣೆ ಮಾಡ್ಕೊಂಡಿದ್ದೀರಿ. ನಾವೇನಿರ್ಲಿಲ್ಲ, ನೀವು ಘೋಷಣೆ ಮಾಡಿದಿರಿ, ಅದನ್ನ ನೀವು ಕೊಟ್ಕೋಬೇಕು. ಅವ್ರು ಹೇಳ್ತಾರೆ 2017 ಮುಂಚೆ 35,000 ಇದ್ರು ನೌಕರರು, ನಾವು ಸಂಬಳ ಕೊಡ್ತೀವಿ ಅಂತ ಗೊತ್ತಾದ ತಕ್ಷಣ ಇನ್ನೊಂದು 35,000 ನೀವು ತಗೊಂಡ್ಬಿಟ್ಟಿದ್ದೀರಿ. ಎಲ್ಲಿ ತಗೊಂಡಿದ್ದೀರಿ ಲೆಕ್ಕ ಕೊಡಿ. ಅವತ್ತಿನ ಮಂತ್ರಿಗಳಾದಂತ HK Patil ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ, 51,153 ಜನಕ್ಕೆ ನಾವು ಸಂಬಳ ಕೊಡ್ತಿದೀವಿ. ಸರ್ಕಾರದಲ್ಲಿ ಕರೆಕ್ಟ್ ನೌಕರರು ಲೆಕ್ಕವೇ ಇಲ್ಲ, ಬಾಯಿ ಮಾತಿಗೆ ಮಾತಾಡ್ತಾರೆ. ಹಂಗಾಗಿ ಸರ್ಕಾರಿ ನೌಕರರು ನಮ್ಮಲ್ಲಿ ಏನ್ ನೌಕರರು ಕೆಲಸ ಮಾಡ್ತಾರೆ ಅವ್ರಿಗೆ ಸಂಬಳವನ್ನು ಯಾರು ಕೊಡ್ಬೇಕು? ರಾಜ್ಯ ಸರ್ಕಾರವೇ ಕೊಡಬೇಕು. ಅದ್ರಲ್ಲಿ ಆಯ್ಕೆ ವಿಷಯದಲ್ಲಿ ಒಂದು ಸಮಸ್ಯೆ ಇದೆ. ಇಲ್ಲಿಂದ ತನಕ ನಮ್ಮ ಅಧ್ಯಕ್ಷತೆಯಲ್ಲಿರುವಂತ ಒಂದು ಕಮಿಟಿ ಆಯ್ಕೆ ಮಾಡುತ್ತಿತ್ತು. ಈಗ CEO ಅವರ ಅಧ್ಯಕ್ಷತೆ ಕಮಿಟಿ ಮಾಡಿದ್ದಾರೆ, ಅದನ್ನು ವಾಪಸ್ ತಗಬೇಕು, ಆ ನಿಯಮವನ್ನು ವಾಪಸ್ ತಗಬೇಕು ಅಂತ ಒಂದು ಬೇಡಿಕೆಯನ್ನು ಸಹ ನಾವು ಸರ್ಕಾರ ಮುಂದೆ ಇಟ್ಟಿದೀವಿ. ಅದು ಕಾನೂನುಬದ್ಧವಾಗಿ ನಮ್ಗೆಲ್ಲ ಹಕ್ಕಿದೆ, ಅದನ್ನ ನಾವು ವಾಪಸ್ ಪಡಿಬೇಕು. ಇನ್ನು 15 ಹಣಕಾಸು ಅಂತಂದ್ರೆ ಎಲ್ಲರೂ ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ, ಕೇಂದ್ರ ಸರ್ಕಾರ ನಮ್ಗೇನು ಸಹಾಯ ಮಾಡ್ತಿದೆ ಅಂತ. ಸಂವಿಧಾನದ Section 280 ಪ್ರಕಾರ ನೀವೆಲ್ಲ ತಿಳ್ಕೋಬೇಕು. ಇಲ್ಲಿಗೆ ಬಂದಿದ್ದೀರಿ ಅಂದ್ರೆ ನೀವೆಲ್ಲ ದೊಡ್ಡ ಲೀಡರ್ಸ್ ಇರ್ತೀರಿ. ನಿಮ್ ಮುಂದೆ 4 ಜನ ಕೇಳ್ಬೇಕು ಮೇಡಮ್ ಹೇಳ್ದಾಗೆ. ಸಂವಿಧಾನದ ಪ್ರಕಾರ 280 ಪ್ರಕಾರ
ಕೇಂದ್ರ ಸರ್ಕಾರ ದೇಶಾದ್ಯಂತ ಅದರಲ್ಲಿ ನಮ್ಮೂರಲ್ಲಿ ಟೀ ಪುಡಿ ತಗೊಂಡಿದ್ದು ಕಾಫಿ ಪುಡಿ ತಗೊಂಡಿದ್ದು ಪೆನ್ ತಗೊಂಡಿದ್ದು ಏನೇನೋ ತಗತ್ತೀವಲ್ಲ ನಾವು ಎಲ್ಲ ಟ್ಯಾಕ್ಸ್ ಕಟ್ತೀವಲ್ಲ ಅದೆಲ್ಲ ದುಡ್ಡು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಸೆಕ್ಷನ್ 280 ಪ್ರಕಾರ ಸಂವಿಧಾನ ರಚನೆ ಆದ್ಲಿಂದ ಪ್ರತಿ 5 ವರ್ಷಕ್ಕೊಮ್ಮೆ 5 ಜನರ ಒಬ್ಬ ಆರ್ಥಿಕ ತಜ್ಞರ ಸಮಿತಿ ಮಾಡುತ್ತೆ. ಆ ಸಮಿತಿ ರಾಜ್ಯ ಸರ್ಕಾರಗಳ ಜೊತೆ ಗ್ರಾಮ ಸರ್ಕಾರಗಳಾದ ಪಂಚಾಯತಿಗಳ ಜೊತೆ ಹೇಗೆ ಕಲೆಕ್ಟ್ ಆದಂತ ಟ್ಯಾಕ್ಸ್ ನ ಹಂಚಿಕೆ ಮಾಡಬೇಕು ಅಂತ ಒಂದು ನಿರ್ದೇಶನ ಕೊಡುತ್ತೆ. ಅದ್ರ ಪ್ರಕಾರ ನಮ್ಗೆ ಕೊಡೋ ಅಂತ ಅದು ನಮ್ಮ ಷೇರು, ನಮ್ಮ ಭಾಗ, ನಮ್ಮ ಹಕ್ಕು. ಅದನ್ನ ಯಾರು ದಾನ ಕೊಟ್ಟಿರೋದಿಲ್ಲ. ಕೇಂದ್ರ ಸರ್ಕಾರದವ್ರು ಹೇಳ್ಕೊತಾರೆ ನಾವು 80,000 ಕೋಟಿ ಕೊಟ್ಬಿಟ್ಟಿದ್ವಿ. ಇಲ್ಲ, ಅದು ನಮ್ಮ ಭಾಗ, ನಮಗೆ ಕೊಟ್ಟಿದ್ದೀವಿ, ನಮ್ಮೂರಿನ ಟ್ಯಾಕ್ಸ್. ಅದರಲ್ಲಿ ಬಹಳ ಸರಳ, ಕುಡಿಯೋ ನೀರಿಗೆ 30%, ಗ್ರಾಮನರಲ್ಲಿ 30%, ಅನ್ಪೇಡ್ 40% ಅಂತಿದೆ. ನೀವು ಕುಡಿಯೋ ನೀರಲ್ಲಿ JJM ತಗೊಂಡಂಗಿರ್ಲಿಲ್ಲ. ನಿಮ್ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿ ನಮ್ ದುಡ್ಡು ಕಿತ್ಕೊಂಡ್ರಿ ನೀವು. ನಾವು ಮೈಸೂರು ಸಮಾವೇಶದಲ್ಲಿ ಘೋಷಣೆ ಮಾಡಿದ್ವಿ, ನೀವೇನಾದ್ರು ಈ ದುಡ್ಡು ತಗೊಂಡು ನಿಲ್ಲಿಸ್ತಲೇ ಇದ್ರೆ ವಿಧಾನಸೌಧಕ್ಕೆ ಬರ್ತೀವಿ ಅಂತ. ಅವಾಗ ವಾಪಸ್ ತಗೊಂಡಿದ್ದೀರಿ, ದಯಮಾಡಿ ಈಗೇನ್ ಹಿಂದೆ ನಿಯಮಗಳಿಗೆ ವಿರುದ್ಧವಾಗಿ ಸೋಲಾರ್ ತಗೊಳ್ಳಿ ಅಂತ. ಸ್ವಾಮಿ, ಸೋಲಾರ್ ತಗೊಳ್ಳಿ ಅಂತ ನೀವ್ ಹೇಳ್ತೀರಿ, ದುಡ್ಡು ನೀವೇ ಕೊಡ್ಬೇಕಲ್ಲ. ಯಾವುದೇ ಯೋಜನೆ ಮಾಡಿದಾಗ ಆ ಯೋಜನೆಗೆ ದುಡ್ಡು ಯಾರು ಕೊಡ್ಬೇಕು? ಸ್ವಾಮಿ, ಯಾರು ಕೊಡ್ಬೇಕು? ಯೋಜನೆ ಯಾರು ರೂಪಿಸಿದ್ಯೋ ನೀನ್ ಮಾಡ್ಬೇಕು. ನಿನಗೆ ಯಾರು ಬೇಕಾದ ಏಜೆನ್ಸಿ ಫಿಕ್ಸ್ ಮಾಡಿ ಮೇಲ್ಗಡೆಯಲ್ಲಿ 4 ವಿಭಾಗಗಳಿಗೆ 4 ಏಜೆನ್ಸಿಗಳನ್ನ ಫಿಕ್ಸ್ ಮಾಡೋದ್ರ ಮೂಲಕ ಅದು ಮಾರ್ಕೆಟ್ ಅಲ್ಲಿ 2.5 ಲಕ್ಷ ಆ ಸೋಲಾರಿನ ರೂಫ್ ಟಾಪ್ ಸೋಲಾರಿನ ಬೆಲೆ 2.5 ಲಕ್ಷ 6.5 ಲಕ್ಷಕ್ಕೆ ಮಾರ್ತಿದ್ದಾರೆ ಪಂಚಾಯತಿಗಳ ಮೇಲೆ ತಲೆ ಮೇಲೆ ಕೂತು. ಬಹಳ ದೊಡ್ಡ ಭ್ರಷ್ಟಾಚಾರ ಸೋಲಾರ್ ಇದ್ರಲ್ಲಿ. ಅದೊಂದು ದೊಡ್ಡ ಸೋಲಾರ್ ಹಗರಣ ಇದೆ, ತನಿಖೆ ಆಗ್ಬೇಕು. ಯಾರು ಇದನ್ನ ಮಾಡಿದರೆ ಅಧಿಕಾರಿಗಳು ಅವ್ರ ವಿರುದ್ಧ ಕ್ರಮ ಆಗ್ಬೇಕು. ಇದು ನಮ್ ದೊಡ್ಡ ಬೇಡಿಕೆ ಇದೆ. ಯಾರು ದಯವಿಟ್ಟು ಎಲ್ಲೆಲ್ಲಿ ಸೋಲಾರ್ ಹಾಕ್ಸಿಲ್ಲ ಅವ್ರನ್ನ ಹಾಕಿಸ್ಬೇಡಿ. ನೀವು ಹಾಕ್ಸೋದೇ ಆದ್ರೆ ನೀವು ಲೋಕಲ್ ಮಾರ್ಕೆಟ್ ಅಲ್ಲಿ ನೀವು ಟೆಂಡರ್ ಕರೆದು ನಿಮ್ಮ ಅಧಿಕಾರ ಚಲಾಯಿಸಿ ಮಾಡಿ. ಇದು ಇನ್ನು ಆಶ್ವಾಸನೆ ಇದೆ. ನಮ್ಮ ಬಂಧುಗಳು, ನಮ್ಮ ಜೊತೆ ಕೆಲಸ ಮಾಡುವ ನೌಕರರು ಗ್ರಾಮ ಪಂಚಾಯತಿಯ ಕಾರ್ಯಪಡೆ ಒಳಗೆ ಕೆಲಸ ಮಾಡೋ ಸಂದರ್ಭದಲ್ಲಿ ತೀರೋದು. ಅವ್ರ ಬಗ್ಗೆ ನಮ್ಗೆ ಅನುಕಂಪ ಇದೆ, ಗೌರವ ಇದೆ, ನೋವಿದೆ. ಅವರಿಗೆ 30 ಲಕ್ಷ ಕೊಡ್ತೀವಿ ತೀರೋದವ್ರಿಗೆಲ್ಲ. ಯಾರ್ಯಾರು ಸರ್ಕಾರಿ ನೌಕರರು ತೀರೋದ್ರವ್ರಿಗೆಲ್ಲ 30 ಲಕ್ಷ ಕೊಡ್ತೀವಿ. 250,000 ಕೋಟಿ ಬಜೆಟ್ ಅನ್ನ ಮಂಡಿಸ್ತೀರಿ. ಅಷ್ಟು ದೊಡ್ಡ ಬಜೆಟ್ ಅನ್ನ ಮಂಡಿಸುವ ಸರ್ಕಾರ ನಮ್ದು ಅಂತ ಹೇಳಿ ಎದೆ ಉಪ್ಸಿ ಎಲ್ಲ ಕಡೆ ಹೇಳ್ತೀರಿ. ನಮ್ಮ ಗ್ರಾಮ ಪಂಚಾಯತಿ ಬಂಧುಗಳು ತೀರೋಗಿರೋದು ಕೇವಲ 147 ಅಂತ ಹೇಳಿ ನಮ್ PDO ಸಂಘರ ಲೆಕ್ಕ. ಸರ್ಕಾರದವ್ರು ಮೊನ್ನೆ ಮೀಟಿಂಗ್ ಅಲ್ಲಿ ಹೇಳಿದ್ದು ಬರೀ 47. ಸರ್ಕಾರದ ಹತ್ರ ನಮ್ ನೌಕರು 8 ಜನ ತೀರೋಗೋರು ಅನ್ನೋ ಸ್ಪಷ್ಟವಾದ ಲೆಕ್ಕನೂ ಇಲ್ಲ. ನೀವೆಲ್ಲರ ಹತ್ರ 50,000 ಖರ್ಚು ಮಾಡಿ ಕಲೆಕ್ಟ್ ಮಾಡ್ತಿದ್ರಲ್ಲ, 1,000 ಅಷ್ಟು ಕೋಟಿ ಇದ್ರೆ ಉತ್ತರ ಇಲ್ಲ. ಎಷ್ಟೋ ಜಿಲ್ಲೆಯಲ್ಲಿ ತೀರೆ ಹೋಗಿಲ್ಲ, ಅಲ್ಲಿ 1,000 ಕಲೆಕ್ಟ್ ಮಾಡ್ತಿದ್ದೀರಿ, ಇವ್ರ ಹತ್ರ ಉತ್ತರ ಇಲ್ಲ. ಅವ್ರು ನಮ್ಗೆ ವಾಪಸ್ ಹೇಳ್ತಾರೆ ನಿಮ್ ನೌಕರ ಮೇಲೆ ನಿಮಗೆ ಪ್ರೀತಿ ಇಲ್ವಾ, ದುಡ್ಡು ಕೊಡಲ್ಲ ಅಂತೀರಿ ಅಂತ. ನಾವ್ ಹೇಳಿದ್ವಿ ಅವ್ರ ಮೇಲೆ ಪ್ರೀತಿ ಇದೆ, ಗೌರವ ಇದೆ. ನೀವೇ ಯಾಕೆ ನಮ್ಮ ನೌಕರರನ್ನ ಮಲತಾಯಿ ಮಕ್ಕಳ ತರ ನೋಡ್ತೀರಿ? ರೆವಿನ್ಯೂ ಇಲಾಖೆಯಲ್ಲಿ ತೀರೋಗಿರೋರಿಗೆ 30 ಲಕ್ಷ ಕೊಟ್ಟಿದ್ದೀರಿ, ಆರೋಗ್ಯ ಇಲಾಖೆಯಲ್ಲಿ ತೀರೋಗಿರೋರಿಗೆ 30 ಲಕ್ಷ ಕೊಟ್ಟಿದ್ದೀರಿ, ಬೇರೆ ಎಲ್ಲ ಇಲಾಖೆಯಲ್ಲಿ ತೀರೋಗಿರೋರಿಗೆ 30 ಲಕ್ಷನ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದೀರಿ. ನಮ್ಮ ಗ್ರಾಮ ಪಂಚಾಯತಿ ನೌಕರರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾರಲ್ಲ, ಈ ಇಲಾಖೆ ನಿಮ್ ಸರ್ಕಾರದ ಭಾಗ ಅಲ್ವಾ? ಅವ್ರಿಗೆ 30 ಲಕ್ಷ ರೂಪಾಯಿ ಕೊಡ್ಬೇಕಂದ್ ನಿಮ್ ಧರ್ಮ ಅಲ್ವಾ? ಅವ್ರಿಗೆ ದುಡ್ಡು ಕೊಡಕ್ಕೋಸ್ಕರ ನೀವು ನಮ್ಮ ತೆರಿಗೆ ಹಣ 1 ಲಕ್ಷ 1.5 ಲಕ್ಷ ಕಲೆಕ್ಟ್ ಮಾಡೋದೇ ಭಾರಿ ಕಷ್ಟ.